ಮೊದಲು ಎಲೆ ಆಮೇಲೆ ಅಡಿಕೆ ಆಮೇಲೆ ಅಡಿಕೆ ಸರಿ ಇದು ಸುಣ್ಣದಂಡೆ ನಮ್ಮ ತಂದೆಯವರು ತೀರಿ ಹೋಗುವಾಗ ಮಗನಿಗೆ ಬಿಟ್ಟುದು ಇದು ಅಡಿಕೆ ತುಂಡು ಮಾಡಲಿಕ್ಕೆ ಕತ್ತರಿ ಇದು ನನ್ನ ತಂದೆಯ ಕಾಲದ್ದು ಅಡಿಕೆ ಅವರ ಅಂದಾಜಿಗೆ ತಿನ್ನಬೇಕಷ್ಟೇ ಜಾಸ್ತಿ ಅಡಿಕೆ ಆದರೆ ಬೇವರ್ತದೆ ಮತ್ತೆ ಮತ್ತೆ ಮಜ್ಜಿಗೆ ಬೇಕಾದಿತ್ತು ಕುಡಿಲಿಕ್ಕೆ ಅಡಿಕೆ ಕೂಡ ಕೊಟ್ಟಿದ್ದಾರೆ ಅಡಿಕೆ ಕೂಡ ಒಂದು ತುಂಡು ಎಗ್ದುಬಿಡ್ದು ಒಟ್ಟಿಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಾ ಇರುವಂಥದ್ದು ಉಂಟಲ್ಲ ಇದು ವೀಳ್ಯದೆಲೆಯ ಬಳ್ಳಿ ಆಯ್ತಾ ಚಪ್ಪರ ತುಂಬ ಹಬ್ಬಿರುವಂತಹ ವೀಳ್ಯದೆಲೆಗಳು ನಿಮಗೆ ಇಲ್ಲಿ ಕಾಣ್ಬೋದು ವೀಳ್ಯದೆಲೆ ಅಂತ ಹೇಳಿದ ಕೂಡಲೇ ನಮ್ಮ ತಲೆಯಲ್ಲಿ ಹೋಗುವಂಥದ್ದು ನೆಗೆಟಿವ್ ಆಗಿರುವಂತಹ ವಿಷಯಗಳು ಅಂದರೆ ಪಾನ್ ಮಸಾಲ ಗುಟ್ಕಾ ಗುಟ್ಕಾದಂಗಡಿಯಲ್ಲಿ ಬಯ್ಯನವರು ಹೀಗೆ ಎಲೆಯನ್ನು ಇದು ಮಾಡುವಂಥದ್ದಾಗಿರ್ಬೋದು ಅಂತಹ ವಿಷಯಗಳೇ ಹೋಗ್ತದೆ ಆದರೆ ನಿಜವಾದ ವಿಷಯ ಎಂತ ಅಂತ ಹೇಳಿದರೆ ಆಗಿರುವಂಥದ್ದಲ್ಲ ಇದಕ್ಕೆ ತುಂಬ ಮಹತ್ವಕರ ವಿಶೇಷಗಳುಂಟು ಮೊದಲಿನ ಕಾಲದಿಂದಲೇ ತುಂಬ ಹಿರಿಯರಿಂದಲೇ ಅಜ್ಜ ಅಜ್ಜಿ ಹಲ್ಲಿಲ್ಲದವರು ಕೂಡ ಈ ಎಲೆಯನ್ನು ತಿಂದುಕೊಂಡು ಬರ್ತಾ ಇದ್ರು ಅಲ್ಲಿಲ್ಲದಿದ್ದರೆ ಗುದ್ದಿ ಆದರೂ ಎಲೆಯನ್ನು ತಿನ್ನುವಂತಹ ವಿಷಯಗಳು ನಡೀತಾ ಇದ್ದವು ಊಟ ಆದ ಕೂಡಲೇ ಎಲೆಯನ್ನು ತಿನ್ನುವಂಥದ್ದು ಕರಗಲಿಕ್ಕೆ ಬೇಕಾಗಿ ಜೀರ್ಣ ಆಗಲಿಕ್ಕೆ ಬೇಕಾಗಿ ಅಂತ ಹೇಳುವಂತಹ ವಿಷಯಗಳು ನಮ್ಮ ಹಿರಿಯರು ಹೇಳ್ತಾ ಇದ್ರು ಹಾಗೆ ನಮಗೆ ತಿಳಿದಿರುವಂಥ ವಿಷಯಗಳನ್ನು ನಾನು ಇವತ್ತು ನಿಮಗೆ ಹೇಳ್ತಾ ಇರುವಂಥದ್ದು ಇಲ್ಲಿ ಕಾಣ್ತಾ ಇರುವಂಥದ್ದು ಒಂದು ಮುಂಡುವಳ್ಳಿ ಅಂತ ಹೇಳುವಂತಹ ಬ್ರೀಡಿನ ಎಲೆಬಳ್ಳಿಗಳು ಇದರಲ್ಲಿ ಹತ್ತು ಹಲವು ವೆರೈಟಿಯ ಎಲೆಗಳು ಇರ್ಬೋದು ಇದಕ್ಕೆ ಕೊಯ್ಲಿಕ್ಕೂ ತಿನ್ನಲಿಕ್ಕೂ ಎಲ್ಲದಕ್ಕೂ ಕೂಡ ಕ್ರಮ ಉಂಟಾಯ್ತಾ ಬಳ್ಳಿಯನ್ನು ಸೆಲೆಕ್ಟ್ ಮಾಡುವ ನೆಡಲಿಕ್ಕೆ ಬೇಕಾಗಿ ಸೆಲೆಕ್ಟ್ ಮಾಡುವಂಥ ಬಳ್ಳಿಗಳಾಗಲಿ ಅದೇ ರೀತಿಯಲ್ಲಿ ತಿನ್ನಲಿಕ್ಕೆ ಸೆಲೆಕ್ಟ್ ಮಾಡುವಂಥ ಎಲೆಗಳಾಗಲಿ ಅದೇ ರೀತಿಯಲ್ಲಿ ತಾಂಬೂಲ ಪ್ರಶ್ನೆ ಅಥವಾ ದೇವರ ಕಾರ್ಯಗಳಿಗೆ ಅಂತೇಳಿ ಉಪಯೋಗಿಸುವಂಥ ಎಲೆಗಳಾಗಿರ್ಬೋದು ಎಲೆಗಳಲ್ಲಿ ಕೂಡ ಗಂಡು ಎಲೆ ಹೆಣ್ಣು ಎಲೆ ಅಂತ ಹೇಳುವಂಥ ವಿಷಯಗಳೆಲ್ಲ ತುಂಬ ಉಂಟಂತೆ ಹಾಗೆ ಅದರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ತಿಳಿದಿಲ್ಲ ಹೇಳಿ ಕೇಳಿ ಗೊತ್ತಿರುವಂಥದ್ದನ್ನು ಮಾತ್ರ ನನಗೆ ಹೇಳಿದ್ದು ಅದರಲ್ಲಿ ಇದನ್ನು ಹೇಳಲಿಕ್ಕೆ ಅಂತೇಳಿ ನನ್ನ ಮಾವ ಇದ್ದಾರೆ ಒಟ್ಟಿಗೆ ಹಾಗೆ ಅವರು ಅಂದರೆ ಡೈಲಿ ಎಲೆ ತಿನ್ನುವವರು ಹಾಗೆ ಅವರು ಇದರಲ್ಲಿ ಇದನ್ನು ನೆಟ್ಟು ಬೆಳೆಸಿದ್ದೆಲ್ಲ ಕೂಡ ಅವರೇ ಹಾಗೆ ಅವರ ಜೊತೆ ಇದನ್ನು ಕೇಳಿ ತಿಳ್ಕೊಡು ಅಂತ ಅಂತೇಳಿ ಅದರಲ್ಲಿ ಎರಡು ವೆರೈಟಿ ಉಂಟು ನೋಡಿ ಇದು ನಾವು ತಿನ್ನುವ ಎಲೆ ಅಲ್ಲ ಇದನ್ನು ಬಿಸಾಡಬೇಕಷ್ಟೆ ಬಿಸಾಡೋದಂದರೆ ಈ ಬಳ್ಳಿಯನ್ನೇ ಇಲ್ಲಿಂದ ಕೊಯ್ದು ಹೀಗೆ ಮುರಿದು ತೆಗಿಬೇಕು ಇದು ಇದು ಎಂತ ವಿಷಯ ಇದು ಕೆಂಪು ಎಲೆ ಇದಕ್ಕೆ ಕೇರಿ ಬಳ್ಳಿ ಅಂತ ಹೇಳ್ತಾರೆ ಇದು ಈ ಎಲೆ ಅಷ್ಟು ಟೇಸ್ಟ್ ಇರುವುದಿಲ್ಲ ನಾವು ಚೂಟುವ ಎಲೆ ಎತ್ತರದಲ್ಲಿ ಇರ್ತದೆ ಇದರಲ್ಲಿ ಚೂಟುವಾಗಲೂ ಒಂದು ಎಲೆ ಬಿಟ್ಟು ಅದರ ಅಡಿದನ್ನು ತೆಗಿಬೇಕು ಈ ಎಲೆಯಲ್ಲಿ ಚಿಗುರು ಎಲೆ ಉಂಟಲ್ಲ ಇದನ್ನು ಬಿಟ್ಟು ಎರಡನೇ ಎಲೆಯನ್ನು ಕೊಯ್ಯುವಂಥದ್ದು ಇದರಲ್ಲಿ ಗಂಡು ಎಲೆ ಹೆಣ್ಣು ಎಲೆ ಅಂತೇಳಿ ಉಂಟು ಅಂತ ಹೇಳಿ ಅದು ಗಂಡು ಇದ್ವಿ ಅಗಲಕ್ಕೆ ಬರುದು ಹೌದು ಇದರ ಬಣ್ಣವು ಬೇರೆ ನೋಡಿ ನರ ಕೆಂಪು ಕೆಂಪು ಬಂದದ್ದು ಗಂಡು ಎಲೆ ಇದು ಹಸುರಿ ಇರುದು ಹೆಣ್ಣೆ ಎಲೆ ಉದ್ದಾಗಿ ತುಳುವಿನಲ್ಲಿ ಇದನ್ನು ಆಣ ಅಂಕುರ ಅಂತ ಹೇಳ್ತಾರೆ ಇದು ಪೊಣ್ಣಂಕುರ ಹಾಗಾದ್ರೆ ಈಗ ನಮಗೆ ಎಲೆ ಎಲ್ಲ ಕೊಯ್ದಾಯ್ತು ಇನ್ನೀಗ ಬಚ್ಚಿರೆ ಬಾಡ್ನಂಚ ಅಂತ ಹೇಳಿ ನೋಡುವ ಇದಕ್ಕೆ ಎಲೆ ಹರಿವಾಣ ಅಂತ ಹೇಳುದು ನೋಡಿ ಸುಣ್ಣ ಹಾಕಿಡುವಂತಹ ಹಳೆಯ ಕಾಲದ ಒಂದು ಪಾತ್ರ ನೋಡಿ ಮುಚ್ಚಳಲ್ಲ ಇರುವಂಥದ್ದು ಇದರೊಳಗೆ ಸುಣ್ಣ ನೋಡಿ ಹೀಗೆ ಮುಚ್ಚಿಡ್ಲಿಕ್ಕೆ ಆಗ್ತದೆ ವೀಳ್ಯದೆಲೆಯಲ್ಲಿ ಹಲವು ಆರೋಗ್ಯಕರ ಅಂಶಗಳುಂಟು ಅದು ಎಂತೆಲ್ಲ ಅಂತೇಳಿ ಮೇಯ್ನಾಗಿ ನಮಗೆ ನೋಡೋದು ಅಂತೇಳಿ ಆದರೆ ಇದನ್ನು ತಿನ್ನುವುದರಿಂದ ನಮಗೆ ವಸಡು ನೋವುಗಳು ಅಥವಾ ಬಾಯಿಯ ವಾಸನೆ ಆಗಿರ್ಬೋದು ಹೀಗಿರೋದೆಲ್ಲ ಹೋಗಿ ಸಿಗ್ತದೆ ಅದೇ ರೀತಿಯಲ್ಲಿ ಜೀರ್ಣಕ್ರಿಯೆಯ ಸಮಸ್ಯೆ ಎಲ್ಲ ಉಂಟು ಅಂತೇಳಿದರೆ ಬಾಯಿಯಲ್ಲಿ ಹೆಚ್ಚು ಜೊಲ್ಲು ರಸ ಉತ್ಪತ್ತಿಯಾಗಿ ಜೀರ್ಣಕ್ರಿಯೆ ಎಲ್ಲ ಬೇಗ ಬೇಗ ಆಗ್ತದೆ ಅಂತೇಳಿ ನಮಗೆ ಜೋರು ಹಸಿವಾಗುವುದೆಲ್ಲ ಆಗ್ತದೆ ಎಲೆಯಿಂದರೆ ಹಾಗೆ ಅದೇ ರೀತಿಯಲ್ಲಿ ಬೇರೆ ಅಂತೆಲ್ಲ ಅಂತೇಳಿದರೆ ನಮಗೆ ಉಸಿರಾಟದ ಸಮಸ್ಯೆ ಇದ್ದರೆ ಇದನ್ನು ಬಿಸಿ ಮಾಡಿ ಎದೆಯಲ್ಲಿ ಇಡೋದು ಅಂತೇಳಿ ಎಲ್ಲ ಉಂಟು ಅದೇ ರೀತಿಯಲ್ಲಿ ಉಳ್ಕಿದಾಗ ಕೈಯ ಕಾಲಲ್ಲಿ ಆದರೂ ಉಳ್ಕಿತು ಅಂತೇಳಿ ಆದರೆ ಅಂದರೆ ನಮಗೆ ಬೀಗು ಬರ್ತದಲ್ಲ ಕೈಯಲ್ಲೆಲ್ಲ ಅಥವಾ ಕಾಲಲ್ಲೆಲ್ಲ ಆ ಸಮಯದಲ್ಲಿ ಇದನ್ನು ಬಿಸಿ ಮಾಡಿ ಅಲ್ಲಿಗೆ ಇಟ್ಟರೆ ಬೇಗ ಕಡಿಮೆ ಆಗ್ತದೆ ಅಂತೆ ನೋವೆಲ್ಲ ಮಾಡಿದವರು ಅನುಭವ ಇರುವವರು ಹೇಳಿ ಗೊತ್ತು ಊಟ ಎಲ್ಲ ಆದಮೇಲೆ ಉಂಟಲ್ಲ ವೀಳ್ಯದೆಲೆ ತಿಂದ ಮೇಲೆ ಭೋಜನ ಅಂತ ಹೇಳುವಂಥ ವಿಷಯ ಕಂಪ್ಲೀಟ್ ಆಯಿತು ಅಂತ ಹೇಳುವಂಥ ಕ್ರಮ ಉಂಟು ಹಾಗೆ ಎಲ್ಲರೂ ಕೂಡ ಕೂತಿದೆ ಊಟ ಎಲ್ಲ ಆಯಿತು ಇನ್ನೀಗ ವೀಳ್ಯದೆಲೆಯನ್ನು ತಿನ್ನೋದು ಉತ್ತರ ಕರ್ನಾಟಕ ಬದಿ ಅಂತೇಳಿ ಆದರೆ ಕವಳೆ ಹಾಕೋದು ಅಂತೇಳಿ ಹೇಳುವಂಥದ್ದು ಹಾಗೆ ನಮ್ಮಲ್ಲೆಲ್ಲ ವೀಳ್ಯದೆಲೆ ತಿನ್ನೋದು ಮತ್ತು ತುಳುವಲ್ಲಿ ಆದರೆ ಬಚ್ಚಿರೆ ವಾಡನ್ ಅಂತ ಹೇಳುವಂಥ ಕ್ರಮ ಎಲ್ಲ ಉಂಟು ಹಾಗೆ ಅದನ್ನು ಇನ್ನೀಗ ಮಾವನ ಪಾಕ ನಾವೆಲ್ಲ ತಿನ್ನುವಂಥೇಳಿ ಅಜ್ಜಂದಿರಿದ್ದಾರೆ ಇಬ್ಬರು ವೀಳ್ಯದೆಲೆ ತಟ್ಟೆಯಲ್ಲಿ ಹೀಗಿಡುವ ಕ್ರಮ ಅಲ್ಲ ಇದನ್ನು ಹೀಗೆ ಇಡಬೇಕು ಸಂಪ್ರದಾಯ ಹೀಗೆ ಎಷ್ಟೋ ಕಡೆ ಕವಚಿ ಇಡ್ತಾರೆ ಇದು ಸುಣ್ಣದಂಡೆ ನಮ್ಮ ತಂದೆಯವರು ತೀರಿ ಹೋಗುವಾಗ ಮಗನಿಗೆ ಬಿಟ್ಟುದು ಇದು ಅಡಿಕೆ ತುಂಡು ಮಾಡಲಿಕ್ಕೆ ಕತ್ತರಿ ಇದು ನನ್ನ ತಂದೆಯ ಕಾಲದ್ದು ಎಲ್ಲ ಹೋಗಿದೆ ನೋಡಿ
ಹಸಿ ಅಡಿಕೆ ಆಗಬೇಕು. ಹಸಿ ಅಡಿಕೆ ವೀಳ್ಯದ ಎಲೆಯನ್ನು ತೆಗೆದು ಇದರಲ್ಲಿ ವಿಷ ಅಂತ ಹೇಳಿ ಲೆಕ್ಕ, ಈ ತೊಟ್ಟು ಇರುವ ಜಾಗ ಉಂಟಲ್ಲ ಇದು ವಿಷ ಅಂತ ಹೇಳಿ ಲೆಕ್ಕ, ಇದನ್ನು ಬಿಸಾಡುದು. ಇದು ತುದಿ, ಇದರಲ್ಲಿ ಅಮೃತ ಇರುವುದು ಅಂತೇಳಿ ಲೆಕ್ಕ, ಇದನ್ನು ಇಲ್ಲಿ ಹಣೆಗೆ ಹಚ್ಚುವುದು. ಇದು ಕನ್ನಡಕ ಉಪದ್ರ ಆಗ್ತದೆ ಮಾತ್ರ. ಆಯಿತು, ಕೂಡಿ ತೆಗೆದ ಮೇಲೆ ಈ ಇದನ್ನು ಇಲ್ಲಿ ಹೀಗೆ ಹೀಗೆ ಹಿಡಿದು ಉಜ್ಜಬೇಕು ಅಂತೇಳಿ ಲೆಕ್ಕ. ಯಾಕೆ? ಅದರಲ್ಲಿ ಏನಾದರೂ ಹುಳ ಹುಪ್ಪಟೆ ಇದ್ದರೆ ಅದು ಹೋಗ್ತದೆ. ಇನ್ನು ಸುಣ್ಣ ಕೈಯಾಕ ರಾಮ, ಸುಣ್ಣವನ್ನು ಈ ಸುಣ್ಣದ ಅಂಡೆ ಅಂತ ಹೇಳೋದು ಅಥವಾ ಸುಣ್ಣದ ಕಾಯಿ ಅಂತೇಳಿಯೂ ಹೇಳ್ತಾರೆ. ಅದಕ್ಕೆ ಬೆರಳು ಹಾಕಿ ತೆಗಿಬಾರದು ಅಂತೇಳಿ ಉಂಟು ಸಂಪ್ರದಾಯ. ಈ ಬೆರಳಲ್ಲಿ ಸುಣ್ಣ ಉಜ್ಜಬೇಕು, ಇದರಲ್ಲಿ ಉಜ್ಜಬಾರದು ಅಂತೇಳಿ ಉಂಟು. ಸುಣ್ಣ ಬಿಳಿ ಅಂತ ತುಂಬ ಉದ್ದುದು ಬೇಡ, ಕಾಯೆಲ್ಲ ಸುಟ್ಟು ಹೋದಿತ್ತು. ಎಲೆಯನ್ನು ಈ ಥರ ಮಡಿಚಿ ಮತ್ತೆ ಹೀಗೆ ಮಾಡಿ ಹೀಗೆ ಇನ್ನು ಅವರವರ ಬಾಯಿಗೆ ಹೋಗುವಷ್ಟು ದೊಡ್ಡಕ್ಕೆ ಮಡಚಿಕೊಳ್ಳೋದು. ಇದನ್ನು ಮೊದಲು ಜಗಿಬೇಕು ಬಾಯಿಗೆ ಹಾಕಿ. ಎಲೆ ಅಡಿಕೆ ಅಂತಲ್ಲ? ಹೌದು, ಮೊದಲು ಎಲೆ ಆಮೇಲೆ ಅಡಿಕೆ. ಆಮೇಲೆ ಅಡಿಕೆ. ಸರಿ, ಅಡಿಕೆಯೂ ಹಾಗೆ ಎಲ್ಲರಿಗೂ ಒಂದೇ ಥರ ದೊಡ್ಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಡಿಕೆ ಅವರ ಅಂದಾಜಿಗೆ ತಿನ್ನಬೇಕಷ್ಟೇ. ಜಾಸ್ತಿ ಅಡಿಕೆ ಆದರೆ ಬೇವರ್ತದೆ, ಮತ್ತೆ ಮತ್ತೆ ಮಜ್ಜಿಗೆ ಬೇಕಾದಿತ್ತು ಕುಡಿಲಿಕ್ಕೆ. ಖಾಲಿ ವೀಳ್ಯದೆಲೆ ಜನಸಾಮಾನ್ಯರು ತಿನ್ನೋದು ಮಾತ್ರ ಅಲ್ಲ, ದೇವತಾ ವಿನಿಯೋಗಗಳಿಗೂ ಪೂಜೆಗಳಲ್ಲಿ ಮತ್ತು ದೈವಾರಾಧನೆಗಳಲ್ಲಿ ಎಲ್ಲ ಇದರ ಪ್ರಾಮುಖ್ಯತೆ ಇದೆ. ಜ್ಯೋತಿಷ್ಯದಲ್ಲೂ ವೀಳ್ಯದೆಲೆಯ ಮಹತ್ವ ಉಂಟು. ತಾಂಬೂಲ ಪ್ರಶ್ನಾ ಚಿಂತನ ಅಂತೇಳಿ ಜ್ಯೋತಿಷ್ಯದಲ್ಲೂ ಉಂಟು. ನಾವೀಗ ಪೂಜಾ ವಿಚಾರದಲ್ಲಿ ಐದು ತಾಂಬೂಲವನ್ನು ತೆಗೆದು ಒಂದು ಇಡೀ ಅಡಿಕೆಯನ್ನು ಇಡಬಹುದು. ಹೀಗೆ ಈ ರೀತಿಯಾಗಿ ಇಟ್ಟು ತಾಂಬೂಲ ನೈವೇದ್ಯ ಅಂತೇಳಿ ಮಾಡ್ತದೆ, ಕ್ರಮುಖ ತಾಂಬೂಲ ನೈವೇದ್ಯ ಅಂತೇಳಿ. ಕೊನೆಗೆ ಪೂಜೆಯ ಎಲ್ಲ ನೈವೇದ್ಯಗಳಾದ ನಂತರ ಈ ರೀತಿಯಾಗಿ ಹರಿವಾಣದಲ್ಲಿಟ್ಟು ತಾಂಬೂಲ ನೈವೇದ್ಯವನ್ನು ಮಾಡ್ತದೆ. ಆ ದೇವರು ಈ ನೈವೇದ್ಯವನ್ನು ಸ್ವೀಕರಿಸಿ ನಮಗೆ ಎಲ್ಲ ಅಭೀಷ್ಟ ಫಲಗಳನ್ನು ಕೊಡ್ತಾರೆ ಅಂತೇಳಿ ಒಂದು ನಂಬಿಕೆ. ಮತ್ತು ವೀಳ್ಯದೆಲೆ ತಿನ್ನೋದು ಒಂದು ಒಗ್ಗಟ್ಟಿನ ಸಂಕೇತ ಅಂತೇಳಿ ಹೇಳ್ಬೋದು. ಯಾಕೆಂತ ಹೇಳಿದರೆ ವೀಳ್ಯದೆಲೆ ತಿಂದು ಅಭ್ಯಾಸ ಇರುವವರಿಗೆ ವೀಳ್ಯದೆಲೆ ತಿನ್ನದೇ ಆಗುವುದಿಲ್ಲ. ಇದ್ದವರ ಹತ್ರ ಕೇಳಿ ಆದರೂ ಅದು ತಿಂದೇ ಆಗಬೇಕು. ಮಾವ ಪಾಕ ಮಾಡಿ ಕೊಟ್ಟಿದ್ದಾರೆ, ಇದನ್ನು ಇನ್ನೊಂದು ಜಗಿವ ಅಡಿಕೆ ಕೂಡ ಕೊಟ್ಟಿದ್ದಾರೆ. ಅಡಿಕೆ ಕೂಡ ಒಂದು ತುಂಡು ಜಗದಿಬಿಡ್ದು ಒಟ್ಟಿಗೆ. ಈ ವೀಳ್ಯದೆಲೆಯನ್ನು ಜಗಿಯುವಾಗ ಮೊದಲಿಗೆ ಬರುವಂತಹ ರಸ ಉಂಟಲ್ಲ ಅದನ್ನು ಉಗುಳುವಂಥದ್ದು, ಮತ್ತೆ ಬರುವಂಥ ರಸವನ್ನು ನುಂಗ್ಬೋದು ಅಂತೇಳಿ ಹೇಳ್ತಾ ಇದ್ರು. ಈಗ ಯಾಕೆಂತ ಹೇಳಿದರೆ ಅದರಲ್ಲಿರುವಂಥ ಫಸ್ಟಿಗೆ ಇರುವಂಥ ಖಾರದ ಅಂಶ ಅಂದರೆ ತಲೆ ತಿರುಗುವಂಥದ್ದು ಹಾಗಿರುವಂಥದ್ದಾಗುವುದಾದ್ರೆ ಅದು ಫಸ್ಟಿಗೆ ಬಂದಂಥ ರಸದಲ್ಲಿ ಹೋಗ್ತದೆ ಅಂತೇಳಿ ಮತ್ತೆ ಅದನ್ನು ತೆಗೆದು ನುಂಗಿಕೊಳ್ಬೋದು ಅಂತೇಳಿಕೊಂಡು. ಹಾಗೆ ವೀಳ್ಯದೆಲೆಯನ್ನು ಅಡಿಗೆ ವಿಷಯದಲ್ಲಿ ಕೂಡ ಉಪಯೋಗಿಸಿಕೊಳ್ಳಿಕ್ಕೆ ಆಗ್ತದೆ. ನಮಗೆ ಗೊತ್ತಿರುವ ಪ್ರಕಾರ ಇದರಲ್ಲಿ ಸಾರು ಮತ್ತು ವಡೆ ಇತ್ಯಾದಿಗಳನ್ನು ಮಾಡುವಂಥ ಸಮಯದಲ್ಲಿ ಇದನ್ನು ಕೊಚ್ಚಿ ಹಾಕಿದರೆ ಒಳ್ಳೆ ಅದರ ಪರಿಮಳವನ್ನು ಕೊಡ್ತದೆ ಅಂತ ಹೇಳಿಕೊಂಡಿದ್ರು. ಮಸಾಲೆ ವಡೆ ಹೀಗಿರೋದನ್ನೆಲ್ಲ ಮಾಡಲಿಕ್ಕೆ ಆಗ್ತದೆ ಅಂತೇಳಿ. ಅದೇ ರೀತಿಯಲ್ಲಿ ಇದರ ಪೋಡಿ ಅಥವಾ ಬಜ್ಜಿ ಅಂತ ಹೇಳ್ತೇವೆ ಅದನ್ನು ಕೂಡ ಮಾಡಲಿಕ್ಕೆ ಆಗ್ತದೆ. ಹಾಗೆ ಲಡ್ಡು ಕೂಡ ಮಾಡಲಿಕ್ಕೆ ಆಗ್ತದೆ ವೀಳ್ಯದೆಲೆಯದು. ಇವತ್ತಿನ ಈ ಮಾಹಿತಿ ನಾನು ನಮ್ಮ ಚಾನಲಲ್ಲಿ ಯಾಕೆ ಹಾಕಿದ್ದು ಅಂತೇಳಿ ಹೇಳಿದರೆ ಇಂತಹ ವಿಷಯಗಳೆಲ್ಲ ಉಂಟು ಅಂತ ಹೇಳುವಂಥ ವಿಚಾರ ನಿಮಗೆ ಕೂಡ ಗೊತ್ತಾಗಲಿ ಅಂತೇಳಿ. ನಾನು ಮೊದಲಿಗೆ ಹೇಳಿದಾಗೆ ವೀಳ್ಯದೆಲೆ ಅಂತೇಳಿ ಹೇಳಿದ ಕೂಡಲೇ ನಮಗೆ ಪಾನ್ ಅಥವಾ ಗುಡ್ಕಾಯ ತಿನ್ನಲಿಕ್ಕೆ ಅಂತ ಹೇಳಿ ಒಂದು ನೆಗೆಟಿವ್ ಆಗಿರುವಂಥ ವಿಷಯ ನಮ್ಮ ತಲೆಯಲ್ಲಿ ಬರಬಾರ್ದು ಅಂತ ಹೇಳುವಂಥ ವಿಷಯಕ್ಕೋಸ್ಕರ ಇವತ್ತಿನ ವಿಡಿಯೋನ ಮಾಡಿರ್ಬೋದು. ವೀಳ್ಯದೆಲೆ ದಿವಸದಲ್ಲಿ ಒಂದು ಎರಡು ಸಾರಿ ತಿನ್ನೋದು ಒಳ್ಳೆಯದು, ಅದಕ್ಕಿಂತ ಜಾಸ್ತಿ ಆದರೆ ಅದು ಒಳ್ಳೆಯದಲ್ಲ. ಮತ್ತು ವೀಳ್ಯದೆಲೆ ತಿನ್ನೋದರಲ್ಲಿ ಗಂಡಸರು ಹೆಂಗಸರು ಅಂತೇಳಿ ಭೇದ ಇಲ್ಲ, ಹೆಂಗಸರು ತಿಂತಾರೆ. ನನ್ನ ತಾಯಿ ತಿಂದುಕೊಂಡಿದ್ದರು, ಏನಾಗಲಿಲ್ಲ ಅವರಿಗೆ. ತಂಬಾಕು ಸೇವನೆ ಮಾತ್ರ ಉತ್ತಮ ಅಲ್ಲ. ನಾವೆಲ್ಲ ಜಾಹೀರಾತಿನಲ್ಲಿ ಕಾಣ್ತೇವಲ್ಲ,
ತಂಬಾಕು ಸೇವನೆಯಿಂದ ಸಾವು ಸಂಭವಿಸುತ್ತದೆ, ಆರೋಗ್ಯಕ್ಕೆ ಹಾನಿಕರ. ಹೋಗುವಾಗ ಮೂರು ಜನ, ಬರುವಾಗ ಒಬ್ಬನೇ ಅಂತೇಳಿ ಒಂದು ಒಗಟು. ಎಲೆ ಅಡಿಕೆ ಸುಣ್ಣ ಮೂರು ಸೇರಿಸಿ ತಿನ್ನುವುದು. ಉಗುಳಿದರೆ ಒಂದೇ ಕೆಂಪು ಬಣ್ಣ ಮಾತ್ರ.